ಒಟ್ಟಿನಲ್ಲಿ ರಾಹುಲ್ ಗಾಂಧಿಯ ಶಿವಮೊಗ್ಗ ಜನಾಶೀರ್ವಾದ ಯಾತ್ರೆಗೇನಿತ್ತು? ಐದನೇ ಹಂತದ ಜನಾಶೀರ್ವಾದ ಯಾತ್ರೆಯ ಮೊದಲ ದಿನವಾದ ಇಂದು ಶಿವಮೊಗ್ಗ ಭಾಗದಲ್ಲಿ ಪ್ರಮುಖವಾಗಿ ರೋಡ್ ಶೋ ಮೂಲಕ ಸಮಾವೇಶದವರೆಗೆ ಬಂದರು. ಸಮಾವೇಶದಲ್ಲಿ ಬಿಜೆಪಿಯನ್ನು ಹೆಗ್ಗಮುಗ ತರಾಟೆಗೆ ತೆಗೆದುಕೊಂಡರು. ನಂತರ DCC ಕಚೇರಿಯನ್ನು ಉದ್ಘಾಟನೆ ಮಾಡಿದರು ರಾಹುಲ್ ಗಾಂಧಿ. ಇವತ್ತು ರಾಹುಲ್ ಗಾಂಧಿ ನಂತರ ದಾವಣಗೆರೆ ಆ ಭಾಗಕ್ಕೂ ಕೂಡ ಭೇಟಿಯನ್ನು ಕೊಡ್ತಾರೆ. ದಾವಣಗೆರೆಯಲ್ಲೂ ಕೂಡ ವಾಸ್ತವ್ಯವನ್ನು ಹೂಡ್ತಾರೆ. ಒಂದು ವಿಚಾರ ಗಮನಿಸಬೇಕಾಗುತ್ತೆ, ಅಮಿತ್ ಶಾ ಹಾಗೆ ರಾಹುಲ್ ಗಾಂಧಿ ಇಬ್ಬರೂ ಕೂಡ ರಾಜ್ಯ ಪ್ರವಾಸದಲ್ಲಿ ಇದ್ದಿರೋದು ಇದೇ ಮೊದಲ ಬಾರಿಗೆ. ಚುನಾವಣಾ ಕಾವು ತೀವ್ರವಾಗ್ತಾ ಇದ್ದಂತೆ ಅಮಿತ್ ಶಾ ಕೂಡ ರಾಜ್ಯ ಪ್ರವಾಸದಲ್ಲಿ ಇದ್ದಾರೆ, ಹಾಗೆ ರಾಹುಲ್ ಗಾಂಧಿ ಕೂಡ ರಾಜ್ಯ ಪ್ರವಾಸದಲ್ಲಿದ್ದಾರೆ. ಇಬ್ಬರು ಕೇಂದ್ರ ನಾಯಕರು ರಾಜ್ಯ ಪ್ರವಾಸದಲ್ಲಿ ಇರುವ ಸಮಯ ಇದೇ ಮೊದಲಾಗಿರ್ತದೆ. ಆ ಕಾರಣದಿಂದ ಸಾಕಷ್ಟು ಒಂದು ನಿರೀಕ್ಷೆ ಇದೆ. BJP ಅದರದ್ದೇ ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡಿ ಕ್ಯಾನ್ವಾಸನ್ನು ಮಾಡ್ತಾ ಇದೆ, ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ರಾಹುಲ್ ಗಾಂಧಿ ಎನ್ನುವ ಬ್ರ್ಯಾಂಡನ್ನು ಯೂಸ್ ಮಾಡಿಕೊಂಡು ಪ್ರಚಾರದಲ್ಲಿ ತೊಡಗಿಕೊಂಡಿದೆ. ಆದರೆ ರಾಹುಲ್ ಗಾಂಧಿ ಹೋದ ಕಡೆಯಲ್ಲೆಲ್ಲ ಉತ್ತಮವಾಗಿ ಜನಸ್ಪಂದನೆ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನು ಅಭೂತಪೂರ್ವಕವಾಗಿ ಅಲ್ಲಿ ಸೇರಿದಂಥ ಜನರು ಆಹ್ವಾನಿಸುತ್ತಿದ್ದಾರೆ, ಸ್ವಾಗತವನ್ನು ಕೋರ್ತಿದ್ದಾರೆ. ರಾಹುಲ್ ಗಾಂಧಿಯು ಕೂಡ ಅದರಿಂದಾಗಿ ಉತ್ಸುಕರಾಗಿದ್ದಾರೆ, ಕಾರ್ಯಕರ್ತರಲ್ಲಿ ಶಕ್ತಿ ತುಂಬುವ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಹುಲ್ ಗಾಂಧಿಯ ರಾಜ್ಯ ಪ್ರವಾಸ ಉತ್ತಮ ರೀತಿಯಲ್ಲಿ ಒಂದು ಸಫಲ ಆಗ್ತಾ ಇದೆ ಅನ್ನೋದರಲ್ಲಿ ಎರಡೂ ಮಾತಿಲ್ಲ. ರಾಹುಲ್ ಗಾಂಧಿಯ ರಾಜ್ಯ ಪ್ರವಾಸಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಹೋದಲೆಲ್ಲ ಸೇರ್ತಿದ್ದಾರೆ. ಅವರು ಹೋಗ್ತಾ ಇರುವಂಥ ಮಾರ್ಗದ ಇಕ್ಕೆಲಗಳಲ್ಲೂ ಕೂಡ ಕಾರ್ಯಕರ್ತರು ಸೇರಿ ಅವರಿಗೆ ಜಯಘೋಷವನ್ನು ಹಾಕ್ತಾ ಇರುವಂತಹ ದೃಶ್ಯ ನಾವು ಆವಾಗಲಿಂದಲೂ ನೋಡ್ತಾ ಇದ್ದೀವಿ. ರಾಹುಲ್ ಗಾಂಧಿಗೆ ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನಬೆಂಬಲ ಇದೆ ಅನ್ನೋದು, ರಾಹುಲ್ ಗಾಂಧಿಯ ನಾಯಕತ್ವ ಇನ್ನು ಕೇಂದ್ರಕ್ಕೂ ಕೂಡ ಬೇಕು ಅನ್ನೋದು ಅವರು ಹೇಳ್ತಿರುವಂತಹ ಮಾತು. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಪ್ರಧಾನಿಯಾಗಬೇಕೆನ್ನುವ ಆಸೆಯನ್ನು ಕೂಡ ಅಲ್ಲಿ ಸೇರಿದಂಥ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ.